ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ಟುಡಿಯಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ಮಾರ್ಚ್ ಇಪ್ಪತ್ತೊಂದರ ಒಂದು ಕನ್ನಡ ಪ್ರಶನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಬೇಗನೆ ನೋಟಿಫಿಕೇಷನ್ ಬರುತ್ತೆ ಒಳ್ಳೆಯ ಜೋಶೊಂದಿಗೆ ಇವತ್ತಿನ ಒಂದು ಕನ್ನಡ ಪ್ರಶನ ಸ್ಟಾರ್ಟ್ ಮಾಡೋಣ ನೋಡಿ ಮೊದಲನೇ ಪ್ರಶ್ನೆ ಎಂದು ಕೇಳಿದ್ರೆ ಆಪರೇಷನ್ ಬ್ಲೂ ಸ್ಟಾರ್ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆಯನ್ನು ಕೇಳಿದರೆ ನೋಡ್ರಿ ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಆಲ್ರೆಡಿ ನಿಮ್ಗೆ ಸುಮಾರು ಬಾರಿ ಪ್ರಶ್ನೆಯನ್ನ ಕೇಳಿದ್ರೆ ಅರ್ಥ ಆಯ್ತಾ ಆಪರೇಷನ್ ಬ್ಲೂ ಸ್ಟಾರ್ ಹಾಗಾದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವ್ದಂದ್ರೆ ಎರಡನೇ ಆಪ್ಷನ್ ಖಲಿಸ್ತಾನ್ ಮೂಮೆಂಟ್ ಇಸ್ ದ ರೈಟ್ ಆನ್ಸರ್ ಖಲಿಸ್ತಾನ್ ಮೂಮೆಂಟ್ ಅನ್ನ ಹತ್ತೆಕ್ಕಲು ಆಪರೇಷನ್ ಬ್ಲೂ ಸ್ಟಾರ್ ಅನ್ನ ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕರಲ್ಲಿ ಇಂದಿರಾ ಗಾಂಧಿಯವರು ಬಳಸ್ತಾರೆ ಅರ್ಥ ಆಯ್ತಾ ಆಪರೇಷನ್ ಬ್ಲೂ ಸ್ಟಾರ್ ಯಾಕಂದ್ರೆ ಖಲಿಸ್ತಾನ್ ಮೂಮೆಂಟ್ ಅನ್ನ ಹತ್ತೆಕ್ಕುದು ಹಾಗಾದರೆ ಇವತ್ತೇ ಇದಕ್ಕೆ ಪ್ರಶ್ನೆ ಇದರ ಮೇಲೆ ಪ್ರಶ್ನೆ ಯಾಕೆ ಕೇಳಲಾಗಿದೆ ಅಂದರೆ ತಮ್ಮೆಲ್ಲರೂ ಗೊತ್ತಿದೆ ಇಡೀ ದೇಶದಲ್ಲಿ ಸುದ್ದಿ ಆಗ್ತಾ ಇದೆ ಯಾವುದಂದ್ರೆ ದಟ್ ಈಸ್ ಖಲಿಸ್ತಾನ್ ಅಂತಕ್ಕಂಥ ಒಂದು ಮುಮೆಂಟಾ ಖಲಿಸ್ತಾನ್ ಅಂತಕ್ಕಂಥ ಹೋರಾಟ ಸೊ ದಟ್ ಹಾಗಾದ್ರೆ ಈ ಖಲಿಸ್ತಾನ್ ಅಂದ್ರೆ ಏನು ಈ ಖಲಿಸ್ತಾನ್ ಅಲ್ಲಿ ಯಾಕಿದೆ ಅದರದ ರೆಲೆವೆನ್ಸ್ ಏನು ಅದರದ ಇಂಪ್ಯಾಕ್ಟ್ ಏನು ಆಮೇಲೆ ಇದರ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಏನು ಅನ್ನೋದನ್ನ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನಾವೇನ್ ಮಾಡೋಣ ಡಿಸ್ಕಷನ್ ಮಾಡ್ತಾ ಹೋಗೋಣ ನೋಡಿ ಏನಿದು ಖಲಿಸ್ತಾನ್ ಮೊದಲ ಖಲಿಸ್ತಾನ್ ಅಂದ್ರೆ ಏನು ಅಂತಕ್ಕಂಥದ್ದು ಗೊತ್ತಿರಬೇಕು ನೋಡ್ರಿ ತಮಗಾಗಿ ಪ್ರತ್ಯೇಕ ರಾಷ್ಟ್ರ ಎಂದು ಒತ್ತಾಯಿಸುತ್ತಿರುವ ಸಿಖ್ಖ್ಕರು ತಮಗೋಸ್ಕರ ಒಂದು ಪ್ರತ್ಯೇಕ ರಾಷ್ಟ್ರ ಬೇಕು ಅಂತ ಒತ್ತಾಯ ಮಾಡ್ತಾ ಇದಾರೆ ಯಾರು ಮಾಡ್ತಾ ಇದಾರೆ ಸಿಖ್ಖರು ಮಾಡ್ತಾ ಇದ್ದಾರೆ ತಮ್ಮ ಒತ್ತಾಯ ಪ್ರತ್ಯೇಕ ರಾಷ್ಟ್ರಕ್ಕೆ ಇರಿಸಿಕೊಂಡಿರುವ ಹೆಸರೇ ಖಲಿಸ್ತಾನ ಏನು ಪ್ರತ್ಯೇಕ ರಾಷ್ಟ್ರ ಬೇಕು ಅಂತ ಒತ್ತಾಯನ ಮಾಡ್ತಾ ಇದಾರೆ ಸಿಖ್ಖರು ಆ ರಾಷ್ಟ್ರದ ಹೆಸರೇ ಖಲಿಸ್ತಾನ ಅಂತ ಅರ್ಥ ಸಿಂಪಲ್ ಆಗಿ ಖಲಿಸ್ತಾನ್ ಮೂಮೆಂಟ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಸಿಖ್ಖರ ಪ್ರತ್ಯೇಕ ರಾಷ್ಟ್ರದ ಒಂದು ಪ್ರತೀಕ ಅರ್ಥ ಆಯ್ತಾ ಅವ್ರ ಮಾಡ್ತಾ ಇದ್ರೆ ಸಪರೇಟ್ ರಾಷ್ಟ್ರವನ್ನ ಬಿಡ್ತಾ ಇದ್ರೆ ಆ ರಾಷ್ಟ್ರಕ್ಕೆ ಖಲಿಸ್ತಾನ ಅಂತ ಅವರು ಹೆಸರಿಡಲ್ಲ ರೇ ಅಂತಕ್ಕಂಥದ್ದು ಗೊತ್ತಿರಬೇಕು ಈ ಖಲಿಸ್ತಾನ ಎಂಬ ಹೆಸರಿನ ಹಿಂದೆ ಇರುವುದು ಪಂಜಾಬಿನ ಪದ ಖಾಲ್ಸಾ ಇದು ಒಂದು ಖಲಿಸ್ತಾನ ಒಂದು ಪದದಲ್ಲಿ ಖಾಲ್ಸಾ ಅಂತಕ್ಕಂಥ ಪದವಿದೆ ದಟ್ ಹಾಗಾದ್ರೆ ಈ ಖಾಲ್ಸಾ ಅಂದ್ರೆ ಏನಂದ್ರೆ ಅಂದ್ರೆ ಪವಿತ್ರ ನಾಡು ಅಂತ ಅರ್ಥ ಏನಡ್ರಿ ಪವಿತ್ರ ನಾಡು ಗೊತ್ತಿರಬೇಕು ಬಹಳ ಇಂಪಾರ್ಟೆಂಟ್ ಖಲಿಸ್ತಾನ್ ಮೂಮೆಂಟ ಇದು ಯಾವ ಕಮ್ಯುನಿಟಿಗೆ ಸಂಬಂಧಪಟ್ಟಿದೆ ಅಂದ್ರೆ ದಟ್ ಇಸ್ ರಿಲೇಟೆಡ್ ಟು ದಿ ಸಿಖರಿಗೆ ಸಂಬಂಧಪಟ್ಟಿದ್ದು ಆಮೇಲೆ ಇದರದ ಒಂದು ಪ್ರಮುಖ ಉದ್ದೇಶ ಏನಂದ್ರೆ ಇದರಲ್ಲಿ ಸಪ್ರೇಟ್ ಪಾರ್ಟಿಸಿಪೇಟ್ ಆಗ್ತಾ ಇದಾರೆ ಸಪ್ರೇಟ್ ಒಂದು ಕೂ ಏನಂದ್ರೆ ಸಿಖ್ ಸಪ್ರಜೆಸ್ಟ್ಗಳು ಪ್ರತ್ಯೇಕ ರಾಷ್ಟ್ರ ಬೇಕಂತ ಯಾವ ರಾಷ್ಟ್ರ ಅದು ಖಾಲಿಸ್ತಾನ ಅಂತ ಗೊತ್ತಿರಬೇಕು ಹಾಗಾದ್ರೆ ಖಾಲಿಸ ಅಂತಕ್ಕಂಥ ಪದ ಪಂಜಾಬ್ ಏನಂದ್ರೆ ಪವಿತ್ರ ನಾಡು ಅಂತ ಅರ್ಥ ನೋಡ್ರಿ ಸ್ವಲ್ಪ ಹಿಸ್ಟ್ರಿಯಿಂದ ಹಿನ್ನೆಲೆ ನೋಡ್ತಾ ಬಂದಾಗ ಸಿಖರ ಹತ್ತನೇ ಗುರು ಮತ್ತು ಕೊನೆ ಗುರು ಆಗಿರ್ತಕ್ಕಂತ ಗುರು ಗೋವಿಂದ್ ಸಿಂಗ್ ವೆರಿ ಇಂಪಾರ್ಟೆಂಟ್ ಸಿಖರ ಹತ್ತನೇ ಗುರು ಮತ್ತು ಕೊನೆ ಗುರು ಯಾರಂತ ಎಕ್ಸಾಮ್ ಅಲ್ಲಿ ಪ್ರಶ್ನೆ ಏನಾದ್ರೂ ಕೇಳಿದ್ರ ಅವ್ರ ಯಾರಂದ್ರೆ ಗುರು ಗೋವಿಂದ್ ಸಿಂಗ್ ಅಂತ ಹೇಳ್ತೀವಿ ಗುರು ಗೋವಿಂದ್ ಸಿಂಗ್ ಅವರು ಖಾಲಿಸ್ತಾನವು ಸಿಖ್ಖರ ಆಳ್ವಿಕಲ್ಲಿಯೇ ಇರಬೇಕು ಎಂದು ಐತಿಹಾಸಿಕ ದಾಖಲೆಗಳು ಹೇಳುತ್ತವೆ ಎಂದು ಸಂಶೋಧಕಿ ರಾಜಶ್ರೀ ಜೇಟ್ಲಿ ಅವರು ದಿ ಖಲಿಸ್ತಾನ್ ಮೂಮೆಂಟ್ ಇನ್ ಇಂಡಿಯಾ ಗ್ರಂಥದಲ್ಲಿ ವಿವರಿಸಿದ್ದಾರೆ ಅಂದರೆ ಸಿಖ್ಖರ ಒಂದು ಪವಿತ್ರ ಗುರು ಸಿಖ್ಖರ ಕೊನೆ ಗುರು ಸಿಖ್ಖರ ಪ್ರಸಿದ್ಧವಾಗಿರ್ತಕ್ಕ ಗುರು ಹತ್ತನೇ ಗುರು ಅವ್ರು ಯಾರಂದ್ರೆ ಗೋವಿಂದ್ ಸಿಂಗ್ ಅವರು ಒಂದು ಕರೆಯನ್ನ ಕೊಟ್ಟಿದಾರಂತೆ ಏನು ಕರೆ ಅಂದರೆ ಈ ಖಲಿಸ್ತಾನವನ್ನ ಸಿಖ್ಖರೇ ಆಳ್ವಿಕದಲ್ಲಿ ಇರಬೇಕು ಖಲಿಸ್ತಾನವು ಸಿಕ್ಕರ್ವೇ ಅಡ್ಮಿನಿಸ್ಟ್ರೇಷನ್ ಮಾಡಬೇಕಂತ ಅವರು ಒಂದು ಕರೆ ಕೊಟ್ಟಿದ್ದಾರೆಂತ ಈ ಒಂದು ಬುಕ್ ಇಂದ ನಮಗೆ ಗೊತ್ತಾಗುತ್ತೆ ಯಾವುದು ಬುಕ್ ಅಂದ್ರೆ ದಿ ಖಲಿಸ್ತಾನ್ ಮುಮೆಂಟ್ ಇನ್ ಇಂಡಿಯಾ ಈ ಒಂದು ಪುಸ್ತಕದ ಕರ್ತರು ಯಾರಂದ್ರೆ ರಾಜಶ್ರೀ ಜಟ್ಲಿ ಅಂತಕ್ಕಂಥವ್ರು ಗೊತ್ತಾಯ್ತಾ ದಿ ಖಲಿಸ್ತಾನ್ ಮೂಮೆಂಟ್ ಇನ್ ಇಂಡಿಯಾ ಇಷ್ಟು ಮಾಹಿತಿ ಗೊತ್ತಿರಬೇಕು ಇನ್ನ ಆಪರೇಷನ್ ಬ್ಲೂ ಸ್ಟಾರ್ ಅಂದ್ರೆ ಏನು ಅಂತಕ್ಕಂಥ ಪ್ರಶ್ನೆ ನೋಡ್ರಿ ಆಪರೇಷನ್ ಬ್ಲೂ ಸ್ಟಾರ್ ಯಾ ಈಗ ಏನು ಪ್ರಸ್ತುತವಾಗಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಈ ಖಲಿಸ್ತಾನ್ ಮೂಮೆಂಟ್ ಸ್ಟಾರ್ಟ್ ಆಗಿದೆ ಇದು ಮೊದಲು ಹತ್ತು ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲೂ ಕೂಡ ಸ್ಟಾರ್ಟ್ ಆಗಿತ್ತು ನೋಡ್ರಿ ಏನಂದರೆ ಒಬ್ಬ ವ್ಯಕ್ತಿ ಅಂದ್ರೆ ಬಿಂದ್ರನ್ ವಾಲೆ ಅಂತಕ್ಕಂಥ ವ್ಯಕ್ತಿ ನೇತೃತ್ವದ ಸಿಖ್ ಹೋರಾಟಗಾರ ಪಡೆಯನ್ನು ರಚಿಸಲಾಗಿತ್ತು ಅಂದರೆ ಸಪ್ರೇಟ್ ಖಲಿಸ್ತಾನ ಬೇಕಂತ ಸಾವಿರದ ಒಂಬೈನೂರ ಎಂಬತ್ತರ ಸಮಯದಲ್ಲಿ ಬಿಂದ್ರನ್ ವಾಲೆ ಅಂತಕ್ಕಂಥ ಒಬ್ಬ ವ್ಯಕ್ತಿ ಆ ವ್ಯಕ್ತಿತ್ವ ನೇತೃತ್ವದಲ್ಲಿ ಒಂದು ಸಿಖ್ ಹೋರಾಟ ಹೋರಾಟಗಾರರ ಒಂದು ಪಡೆಯನ್ನು ರಚಿಸಿದ್ರು ಈ ಬಿಂದ್ರನ್ ವಾಲೆ ಮತ್ತು ಆತನ ಅನ್ವಯಗಳು ಸ್ವರ್ಣ ಮಂದಿರವನ್ನು ತಮ್ಮ ಕಾರ್ಯಸ್ಥಾನವಾಗಿ ಮಾಡಿಕೊಂಡಿದ್ದರು ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಬಿಂದ್ರನ್ ವಾಲೆ ಮತ್ತು ಆತನ ಅನ್ವಯಗಳು ಆ ಸಂದರ್ಭದಲ್ಲಿ ಏನಾಯ್ತಂದ್ರೆ ಸಾವಿರದ ಒಂಬೈನೂರ ಎಂಬತ್ತೆರಡರಿಂದಲೇ ಇವರು ಸ್ವರ್ಣ ಮಂದಿರದಲ್ಲಿ ಸಶಸ್ತ್ರ ಮತ್ತು ಮದ್ದು ಗುಂಡುಗಳನ್ನು ಸಂಗ್ರಹಿಸಲು ಆರಂಭಿಸಿದರು ಈ ಒಂದು ಬಿಂದ್ರನ್ ವಾಲೆ ಅನ್ವಯಗಳು ಮತ್ತು ಏನೇನು ಸಪರೇಟ್ ಒಂದು ಹೋರಾಟಗಾರರ ಗುಂಪನ್ನು ರಚನೆ ಮಾಡಿದರು ಸಾವಿರದ ಒಂಬೈನೂರ ಎಂಬತ್ತೆರಡರಿಂದ ಸ್ವರ್ಣ ಮಂದಿರದಲ್ಲಿ ಸಶಸ್ತ್ರಗಳು ಮತ್ತು ಮದ್ದನ್ನು ಆ ಸಂಗ್ರಹಣೆ ಮಾಡಕ್ಕೆ ಮಾಡ್ತಾ ಇದ್ರು ಕಾರ್ಯವನ್ನು ಮಾಡ್ತಾ ಇದ್ರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಜೂನ್ ನಲ್ಲಿ ಬಿಂದ್ರನ್ ವಾಲೆ ನೇತೃತ್ವದ ಹೋರಾಟಗಾರ ಗುಂಪ ದಾಳಿಗೆ ಮುಂದಾಯಿತು ಸಾವಿರದ ಒಂಬೈನೂರ ಎಂಬತ್ತ ಎರಡರಿಂದ ಈ ಒಂದು ಶಸ್ತ್ರಾಸ್ತ್ರಗಳು ಮದ್ದುಗಳನ್ನು ಕಲೆಕ್ಟ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕರಲ್ಲಿ ಇವ್ರ ಏನ್ ಮಾಡಿದ್ರ ಅಂದ್ರೆ ಒಂದು ದಾಳಿಗೆ ಒಂದು ಹೋರಾಟಕ್ಕೆ ಮುಂದಾದರು ಬಿಂದ್ರನ್ ವಾಲೆ ಮತ್ತು ಆತನ ಅನುಯಾಯಿಗಳು ತದನಂತರದಲ್ಲಿ ಸ್ವರ್ಣ ಮಂದಿರದಲ್ಲಿ ನೂರಾರು ಭಕ್ತರನ್ನು ಒತ್ತೆಯಾಳಗೆ ಇರಿಸ್ಕೊಂಡಿದ್ರು ಇವರು ಅಂದ್ರೆ ಸಂಪೂರ್ಣವಾಗಿ ಆ ಏರಿಯಾನ ತಮ್ಮ ಕಂಡರದಲ್ಲಿ ತಗೊಕೊಂಡಿದ್ರು ಪ್ರತ್ಯೇಕವಾದಿಗಳು ಸಪ್ರೇಟಿಸ್ಟ್ ಅಂತ ಹೇಳ್ತೀವಿ ನಾವು ಜೊತೆಗೆ ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ಅವರು ನಡೆಸಿದ ಮಾತುಕತೆ ವಿಫಲವಾಯಿತು ಇಂದಿರಾ ಗಾಂಧಿ ಅವಾಗ ಏನಂದ್ರೆ ಭಾರತ ಪ್ರಧಾನ ಮಂತ್ರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ರು ಆ ಸಂದರ್ಭದಲ್ಲಿ ಈ ಬಿಂದ್ರನ್ ವಾಲೆ ಮತ್ತು ಆತನ ಅನುಯಾಯಿಗಳ ಜೊತೆಗೆ ಇಂದಿರಾ ಗಾಂಧಿ ಅವರು ಏನ್ ಮಾಡಿದ್ರು ಅಂದ್ರೆ ಮಾತುಕತೆ ನಡೆಸಿದ್ರು ಬಟ್ ಈ ಮಾತುಕತೆಯು ಕೂಡ ವಿಫಲವಾಯಿತು ಮಾತುಕತೆ ವಿಫಲವಾದ ಮೇಲೆ ಪೀಸ್ ಮೂಲಕ ರಿಸಲ್ವ್ ಆಗಲಿಲ್ಲ ಅಂದ್ರೆ ಅದನ್ನಂದ್ರೆ ನಾವು ಎದೆಂದು ಮಾಡಬೇಕಾಗತ್ತೆ ಸೈನ್ಯ ಮುಖಾಂತರ ಏನು ಮಾಡಬೇಕಾಗುತ್ತೆ ರಿಸಲ್ವ್ ಮಾಡಬೇಕಾಗತ್ತೆ ಅದೇ ಟೈಮಲ್ಲಿ ಇಂದಿರಾ ಗಾಂಧಿಯವರು ಕೂಡ ಅದೇ ಸ್ಟೆಪ್ ಅನ್ನು ತೆಗೆದುಕೊಂಡ್ರು ಅವಾಗ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಜೂನ್ ಆರರಂದು ಇಂದಿರಾ ಗಾಂಧಿ ಸೇನಾ ಕಾರ್ಯಾಚರಣೆಗೆ ಆದೇಶವನ್ನು ನೀಡಿದರು ಆ ಕಾರ್ಯಾಚರಣೆಯನ್ನ ಆಪರೇಷನ್ ಬ್ಲೂ ಸ್ಟಾರ್ ಎಂದು ಕರೆಯಲಾಗುತ್ತೆ ಬೆಂದ್ರೇನ್ ವಾಲೆ ಮತ್ತು ಸಂಗಡಿಗರನ್ನ ಹತ್ಯೆ ಮಾಡಲಾಯಿತು ಗೊತ್ತಿರಬೇಕು ವೆರಿ ಇಂಪಾರ್ಟೆಂಟ್ ಅಂದರೆ ಆ ಏನೋ ಒಂದು ಸ್ವರ್ಣ ಮಂದಿರದಲ್ಲಿ ಬೆಂದ್ರೇನ್ ವಾಲೆ ಮತ್ತು ಆತನ ಅನ್ವಯಗಳು ಈ ಖಲಿಸ್ತಾನ್ ಮೂಮೆಂಟ ಸಪರೇಟ್ ಒಂದು ಸಿಖರ ಒಂದು ದೇಶ ಇರಬೇಕು ಅಂತ ಏನು ಹೋರಾಟವನ್ನು ಮಾಡ್ತಾ ಇದ್ರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಆಪರೇಷನ್ ಬ್ಲೂ ಸ್ಟಾರ್ ಮುಖಾಂತರ ಇಂದಿರಾ ಗಾಂಧಿಯವರು ಸಂಪೂರ್ಣವಾಗಿ ಏನ್ ಮಾಡಿದ್ರು ಕಡಿಮೆ ಮಾಡಿದ್ರು ಸಂಪೂರ್ಣವಾಗಿ ಈ ಒಂದು ಸಿಖರ ಒಂದು ಸಪರೇಟ್ ಒಂದು ಏನು ನೇಷನ್ಸ್ ಇತ್ತು ಅದ ಒಂದು ಒಂದು ಡಿಮ್ಯಾಂಡ್ ಏನ್ ಮಾಡಿದ್ರು ಆ ನಾಂದಿಯನ್ನು ಹಾಡಿದ್ರು ಯಾರಂದ್ರೆ ಇಂದಿರಾ ಗಾಂಧಿ ಅವರು ಸೊ ದಟ್ ಇದ್ರ ಏನಾಯ್ತಂದ್ರೆ ಆಪರೇಷನ್ ಬ್ಲೂ ಸ್ಟಾರ್ ಬ್ಲೂ ಸ್ಟಾರಿಗೆ ಪ್ರತ್ಯೇಕವಾಗಿ ಇಂದಿರಾ ಗಾಂಧಿಯವರು ಅಂಗರಕ್ಷಕ ಪಡೆಯಲಿದ್ದ ಇಬ್ಬರು ಸಿಖ್ ಕಮಾಂಡುಗಳೇ ಇಂದಿರಾ ಅವರನ್ನ ಗುಂಡಿಟ್ಟು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಅಕ್ಟೋಬರ್ ಮೂವತ್ತರಂದು ಕೊಂದರು ಅಂದ್ರೆ ಆಪರೇಷನ್ ಬ್ಲೂ ಸ್ಟಾರ್ ಇಂದಿರಾ ಗಾಂಧಿಯವರು ಕೈಗೊಂಡರು ಸೊ ದಟ್ ಇದ್ರ ಏನಂದ್ರೆ ಇಂದಿರಾ ಗಾಂಧಿಯವರ ಅಂಗರಕ್ಷಕ ನೋಡ್ರಿ ಯಾವ ತರ ಎಷ್ಟು ಭಯಾನಕ ಇದು ಒಂದು ಅಂದರೆ ಪ್ರಧಾನ ಮಂತ್ರಿಯವರ ಅಂಗರಕ್ಷಕರೇ ಪ್ರಧಾನಮಂತ್ರಿ ಅವರು ಏನು ಮಾಡ್ತಾರೆ ಕೊಲೆಯನ್ನು ಮಾಡ್ತಾರೆ ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕರಲ್ಲಿ ಸದ್ಯಾಟ್ ಇದು ಏನಂದರೆ ನಿಮ್ಮದು ಖಲಿಸ್ತಾನ್ ಮೂಮೆಂಟ್ ಅಂದ್ರೆ ಏನು ಖಲಿಸ್ತಾನ್ ಯಾರಿಗೂ ಸಂಬಂಧಪಟ್ಟಿದೆ ಇನ್ನು ಹಿನ್ನೆಲೆ ಭಾರತದಲ್ಲಿ ಇದಕ್ಕಿಂತ ಹಿನ್ನೆಲೆ ಯಾವಾಗ ಒಂದು ಖಲಿಸ್ತಾನ್ ಮೂಮೆಂಟ್ ಕೂಗು ಎದ್ದಿತ್ತು ಆಮೇಲೆ ಇದನ್ನು ಯಾವ ಥರ ಹತ್ತಿ ಹಾಕಿದ್ರು ಇದರ ಕಾನ್ಸಿಕ್ವೆನ್ಸಸ್ ಏನಾಯಿತು ಅಂತಕ್ಕಂಥದ್ರನ್ನ ತಮ್ಮ ತಮ್ಮೆಲ್ಲರಿಗೆ ಮಾಹಿತಿಯನ್ನು ನಾನು ಕೊಟ್ಟಿದ್ದೀನಿ ಈಗ ಇನ್ನೊಂದು ಫ್ಯಾಕ್ಟ್ ಗೊತ್ತಿರಬೇಕೇನೆಂದರೆ ಸುದ್ದಿಯಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಯಾರಂದರೆ ಅಮೃತ್ ಪಾಲ್ ಅಂತಕ್ಕಂಥ ವ್ಯಕ್ತಿ ಹಾಗಾದ್ರೆ ಈ ಅಮೃತ್ ಪಾಲ್ ಯಾರು ಅಂತಕ್ಕಂಥ ಪ್ರಶ್ನೆ ತಮ್ಮ ತಲೆಯಲ್ಲಿ ಪೇಪರಲ್ಲೆಲ್ಲ ನೋಡ್ತಾ ಇರ್ತೀರ ಸ್ವಲ್ಪ ಇವ್ರ ಬಗ್ಗೆನು ಕೂಡ ನಾವೇನ್ ಮಾಡೋಣ ಡಿಸ್ಕಶನ್ ಮಾಡೋಣ ಖಲಿಸ್ತಾನ ಪರ ಸಹಾನುಭೂತಿ ಹೊಂದಿರುವ ಇಪ್ಪತ್ತೊಂದು ಇಪ್ಪತ್ತೊಂಬತ್ತು ವರ್ಷದ ಯುವಕ ಅಂದರೆ ಈ ಖಲಿಸ್ತಾನ ಮುಮೆಂಟ್ವನ್ನ ಮುನ್ನಡೆಸ್ತಕ್ಕಂಥ ಖಲಿಸ್ತಾನ್ ಮೂಮೆಂಟ್ ಪರವಾಗಿರ್ತಕ್ಕಂಥ ಸಹಾನುಭೂತಿ ಹೊಂದಿರುವ ಇಪ್ಪತ್ತೊಂಬತ್ತು ವರ್ಷದ ಯುವಕನೇ ಅಮೃತ್ ಪಾಲ್ ಅಂತ ನಾವು ಹೇಳ್ತೀವಿ ಈತನು ಎರಡು ಸಾವಿರದ ಇಪ್ಪತ್ತೆರಡು ಅಗಸ್ಟ್ವರೆಗೆ ದುಬೈನಲ್ಲಿ ಸಾರಿಗೆ ಕ್ಷೇತ್ರದಲ್ಲಿ ಕೆಲಸ ಮಾಡ್ಕೊಂಡಿದ್ದ ಅಂದರೆ ಆಗಸ್ಟ್ನ ಎರಡು ಸಾವಿರದ ಇಪ್ಪತ್ತೆರಡು ಅಗಸ್ಟ್ ವರೆಗೆ ದುಬೈನಲ್ಲಿ ಏನ್ ಮಾಡ್ತಾ ಇದ್ರು ಸಾರಿಗೆ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಾ ಇದ್ರು ನಟ ದೀಪ್ ಸಿದ್ದು ಅವರ ಸ್ಥಾಪಿಸಿದ ವಾರಿಸ್ ಪಂಜಾಬ್ ದೇ ಸಂಘಟನೆ ನೇತೃತ್ವವನ್ನು ವಹಿಸ್ಕೊಂಡಿದ್ದಾರೆ ವೆರಿ ಇಂಪಾರ್ಟೆಂಟ್ ಏನಂದ್ರೆ ವಾರಿಸ್ ಪಂಜಾಬ್ ದೇ ಸಂಘಟನೆ ಅಂತಕ್ಕಂಥದ್ರಿಂದನೇ ಈಗ ಏನಾಗ್ತಾ ಇದಾರೆ ಖಲಿಸ್ತಾನ್ ಮೂವ್ಮೆಂಟ್ ಸ್ಟಾರ್ಟ್ ಆಗಿದೆ ಈ ಒಂದು ಸಂಘಟನೆಯನ್ನ ಆ ನೇತೃತ್ವವನ್ನು ಮೊದಲ ನಟ ದೀಪ್ ಸಿದ್ದು ಅವರು ವಹಿಸ್ಕೊಂಡಿದ್ದರು ಇವರ ಮರಣದ ನಂತರ ಈ ಒಂದು ದುಬೈನಲ್ಲಿ ಏನು ಕಾರ್ಯವನ್ನು ಮಾಡ್ತಾ ಇದ್ರು ಅಮೃತ್ ಪೌಲ್ ಅವರನ್ನು ಕರೆಸ್ ಕರೆಸಿಬಿಟ್ಟು ವಾರಿಸ್ ಪಂಜಾಬ್ ದೇ ಸಂಘಟನೆ ಒಂದು ನೇತೃತ್ವವನ್ನು ಕೊಟ್ಟಿದ್ದಾರೆ ಅವರು ಈ ಖಲಿಸ್ತಾನ್ ಮೂಮೆಂಟ್ ವನ್ನ ಲೀಡ್ ಮಾಡ್ತಾ ಇದಾರೆ ಅಂತಕ್ಕಂಥ ಫ್ಯಾಕ್ಟ್ ಗೊತ್ತಿರಬೇಕು ಇಷ್ಟು ನಾವು ನೆಕ್ಸ್ಟ್ ನೋಡೋಣ ನೋಡ್ರಿ ನೋಡಿ ಇದೇ ತರನಾಗಿ ನಿಮಗೆ ಕ್ವಾಲಿಟೀಸ್ ಮತ್ತು ಕಂಟೆಂಟ್ ಇರ್ತಕ್ಕಂಥ ನೋಟ್ಸ್ಗಳನ್ನು ಕೂಡ ನಾವು ಪ್ರೊವೈಡ್ ಮಾಡ್ತೀವಿ ಪರ ಫಿಫ್ಟೀನ್ ಡೇಸ್ ನಿಮಗೆ ಟ್ವೆಂಟಿ ಆಗುತ್ತೆ ಒನ್ ಮಂತ್ ಗೆ ಫೋರ್ಟಿ ಆಗುತ್ತೆ ಎರಡು ಸಾವಿರದ ಇಪ್ಪತ್ತೆರಡು ಜಾನ್ ಇಂದ ಮಾರ್ಚ್ ಫಿಫ್ಟೀನ್ ಸಾವಿರದ ಇಪ್ಪತ್ತ್ ಮೂರವರೆಗೆ ಫೈ ಏಟಿ ಆಗುತ್ತೆ ಎರಡು ಸಾವಿರದ ಇಪ್ಪತ್ತೊಂದು ಡಿಸೆಂಬರ್ ಇಂದ ಮಾರ್ಚ್ ಫಿಫ್ಟೀನ್ ಎರಡ್ ಸಾವಿರದ ಇಪ್ಪತ್ಮೂರವರೆಗೆ ನಿಮಗೆ ಸಿಕ್ಸ್ ಹಂಡ್ರೆಡ್ ಆಗುತ್ತೆ ಫೋನ್ ಪೇ ಗೂಗಲ್ ಪೇ ಪೇಟಿಎಂ ಭೀಮ್ ಪೇ ಮುಖಾಂತರ ಈ ನಂಬರ್ಗೆ ಪೇ ಮಾಡೋದನ್ನು ನೀವು ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಮುಖಾಂತರ ಸ್ಕ್ರೀನ್ಶಾಟ್ ಕಳಿಸ್ರೆ ನಮ್ಮ ನೋಟ್ಸ್ ಸಾಫ್ಟ್ ಕಾಮೆಂಟ್ ಅಲ್ಲಿ ತಮಗೆ ಕಳಿಸ್ತೀವಿ ನೋಡಿ ಸುಮಾರು ಜನ ಕೇಳ್ತಾ ಇದ್ರು ಸರ್ ಯಾವ ತರ ಇದೆ ನೋಟ್ಸ್ ಅಂತ ಒಂದು ಸ್ವಲ್ಪ ನಾನು ನಿಮಗೆ ಡೆಮೋನ ತೋರಿಸ್ತಾ ಇದ್ದೀನಿ ನೋಡಿ ಆಗಿ ತೋರಿಸಿದೀನಿ ಬಟ್ ಸಲ ತೋರಿಸ್ತಾ ಇದ್ದೀನಿ ನೋಡಿ ದಿಸ್ ಇಸ್ ಅ ಫ್ರಂಟ್ ಪೇಜ್ ಫ್ ಮ್ಯಾಗ್ಝಿನ್ ಇನ್ನು ಇದರಲ್ಲಿ ಪ್ರತಿಯೊಂದು ಇಶ್ಯೂಅನ್ನು ಪ್ರತಿಯೊಂದು ಕಂಟೆಂಟ್ ನಾವು ಜಿ ಕೆ ಟುಡೇ ಪಿ ಆರ್ ಬಿ ಮತ್ತು ದ ಹಿಂದೂ ಇಂಡಿಯನ್ ಎಕ್ಸ್ಪ್ರೆಸ್ ಪ್ರಜಾವಾಣಿ ವಿಜಯವಾಣಿ ಕನ್ನಡಪ್ರಭ ಇವೆಲ್ಲ ರೆಫರ್ ಮಾಡಿಬಿಟ್ಟು ಏನು ಮಾಡಿದ್ದೀವಿ ಡಿಸೈನ್ ಮಾಡಿದೀವಿ ಇನ್ನು ಇದರಲ್ಲಿ ಅಂದ್ರೆ ನಿಮ್ಮ ಎಕ್ಸಾಮಿಗೆ ಏನು ಅವಶ್ಯಕತೆ ಇದೆ ಅಷ್ಟೇ ಇನ್ಫಾರ್ಮೇಷನ್ ಕೊಟ್ಟಿರ್ವಿ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಎಲ್ಲ ಏನು ಹಾಕಕ್ಕೆ ಹೋಗಿಲ್ಲ ಅಂದ್ರೆ ಅನ್ವಾಂಟೆಡ್ ಇನ್ಫಾರ್ಮೇಶನ್ಸ್ಗಳು ನೀವೆಲ್ಲ ಮೇಲೆ ನಿಮ್ಗೆ ಪ್ರಾಕ್ಟೀಸ್ ಮಾಡೋಕೆ ಇದರಲ್ಲಿ ಏನು ಸಿಗುತ್ತೆ ಅಂದ್ರೆ ನಿಮಗೆ ನೂರ ಐವತ್ತರಿಂದ ಎರಡು ನೂರು ಎಂ ಸಿ ಕ್ಯೂಸ್ಗಳು ಸಿಗುತ್ತೆ ಅವನು ಕೂಡ ನೀವೇನು ಮಾಡಬಹುದು ಪ್ರಾಕ್ಟಿಸ ಮಾಡಬಹುದು ಹಾಗಾದ್ರೆ ಯಾವ ತರ ಪಡ್ಕೋದು ಅಂತ ನಾನು ಈಗಾಗಲೇ ಹೇಳಿದೀನಿ ನಿಮಗೆ ನೆಕ್ಸ್ಟ್ ನೋಡೋಣ ನೋಡ್ರಿ ನೆಕ್ಸ್ಟ್ ಪ್ರಶ್ನೆ ಏನು ಕೇಳಿದ್ರೆ ಅಂದ್ರೆ ಸುದ್ದಿಯಲ್ಲಿ ಸುದ್ದಿಯಲ್ಲಿದ್ದ ಯುವ ಶಕ್ತಿ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ದಟ್ ಈಸ್ ಎರಡನೇ ಆಪ್ಷನ್ ಯುವಕರಿಗೆ ಸೋ ಉದ್ಯೋಗ ಕಲ್ಪಿಸೋದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಏನು ಸ್ತ್ರೀ ಶಕ್ತಿ ಕಾರ್ಯಕ್ರಮವನ್ನ ಜಾರಿಗೆ ತಂದರು ಆ ಸ್ತ್ರೀ ಶಕ್ತಿಯ ರೂಪದಲ್ಲಿ ರೀತಿಯಲ್ಲಿಯೇ ಯುವ ಶಕ್ತಿ ಕಾರ್ಯಕ್ರಮವನ್ನ ನಮ್ಮ ಒಂದು ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಬಸವರಾಜ್ ಬೊಮ್ಮಾಯಿ ಅವರು ಮಾರ್ಚ್ ಇಪ್ಪತ್ ಮೂರಕ್ಕೆ ಚಾಲನೆಯನ್ನ ನೀಡಲಿದ್ದಾರೆ ಆದುದರಿಂದಾಗಿ ನಿಮ್ಮ ನ್ಯೂಸ್ ಪೇಪರ್ ಅಲ್ಲಿ ಕೂಡ ಆರ್ಟಿಕಲ್ ಕಾಣಿಸ್ಕೊಂಡಿತ್ತು ನಾವು ಕೂಡ ಪ್ರಶ್ನೆಯನ್ನು ಕೇಳಿದಿವಿ ಇದೇ ತರನಾಗಿ ನಿಮ್ಮ ಎಕ್ಸಾಮ್ ಅಲ್ಲಿ ಪ್ರಶ್ನೆಯನ್ನು ಕೇಳಬಹುದು ಗೊತ್ತಿರಬೇಕು ಯುವ ಶಕ್ತಿ ಯಾವುದಕ್ಕೆ ಸಂಬಂಧಪಟ್ಟಿದ್ದರೆ ಯುವಕರಿಗೆ ಸ್ವಉದ್ಯೋಗ ಕಲ್ಪಿಸೋದು ಅಂದರೆ ಇದು ಹಿನ್ನೆಲೆ ಬೇರೆ ಇದೆ ಬಟ್ ಮೇನ್ ಏನಂದರೆ ಏನಂದ್ರೆ ಸ್ವಉದ್ಯೋಗ ಕಲ್ಪಿಸೋದು ಸೊ ಇದ್ರ ಕುರಿತು ಡಿಸ್ಕಶನ್ ಸ್ತ್ರೀ ಶಕ್ತಿ ಸಂಘಗಳ ಮಾದರಿಯಲ್ಲಿ ಯುವಕರ ಸ್ವಉದ್ಯೋಗ ರೂಪಿಸ್ಕೊಳ್ಳಲು ಸ್ವಾಮಿ ವಿವೇಕಾನಂದ ಯುವ ಶಕ್ತಿ ಸಂಘ ಯೋಜನೆಗೆ ಮಾರ್ಚ್ ಇಪ್ಪತ್ತ್ ಮೂರರಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಚಾಲನೆಯನ್ನು ನೀಡಲಿದ್ದಾರೆ ಸ್ವಾಮಿ ವಿವೇಕಾನಂದ ಯುವ ಶಕ್ತಿ ಸಂಘ ಯೋಜನೆಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರಂದು ಏನ್ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮಾರ್ಚ್ ಇಪ್ಪತ್ತ್ ಮೂರರಂದು ಇವರು ಚಾಲನೆಯನ್ನು ನೀಡಲಿದ್ದಾರೆ ಆದರೆ ಏನಿದೆ ಯುವ ಶಕ್ತಿ ಯೋಜನೆ ಅಂತ ಪ್ರಶ್ನೆ ಕೇಳಿದೆ ನೋಡ್ರಿ ಶಕ್ತಿ ಸ್ವಸಹಾಯ ಗುಂಪುಗಳ ಮಾದರಿಯಲ್ಲಿ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಏನಿದಾವಲ್ಲ ಆ ಮಾದರಿಯಲ್ಲಿ ಯುವಕರಿಗೆ ಗ್ರಾಮಗಳಲ್ಲಿ ಬಾಧ್ಯತಾ ಗುಂಪನ್ನು ರಚಿಸಲಾಗುತ್ತದೆ ಯುವಕರು ಏನು ಮಾಡ್ತಾರೆ ಒಂದು ಗುಂಪನ್ನು ರಚನೆ ಮಾಡ್ತಾರೆ ಸುರಟ ಯುವಕರು ಉದ್ಯಮಿ ಸ್ಥಾಪಿಸಲು ಮುಂದಾದರೆ ಅವರಿಗೆ ಸರ್ಕಾರದ ಗ್ಯಾರಂಟಿಯೊಂದಿಗೆ ಸಾಲವನ್ನು ನೀಡಲಾಗುತ್ತೆ ಅಂದ್ರೆ ಅವರ ಸ್ವಸಹಾಯ ಗುಂಪುಗಳನ್ನು ಯುವಕರು ಕೂಡ ಪ್ರಾರಂಭ ಮಾಡಿದ್ರೆ ಅವರಿಗೆ ಸರ್ಕಾರದಿಂದ ಏನಾಗುತ್ತೆ ಸಾಲವನ್ನು ನೀಡಲಾಗುತ್ತೆ ಸಾಲದ ಮರುಪಾವತಿ ಬಾಧ್ಯತೆಯನ್ನು ಗುಂಪಿನ ಸದಸ್ಯರೆಲ್ಲರೂ ಹೊರಬೇಕಾಗುತ್ತೆ ಅಂದ್ರೆ ಫಾರ್ ಫಾರ್ ಎಕ್ಸಾಂಪಲ್ ಯಾವ ಒಂದು ಸಿಂಪಲ್ ಆಗಿ ಒಂದು ಯಾವುದೋ ಒಂದು ಆ ಹ್ಯಾಂಡ್ಲೂಮ್ ಅಂದ್ರೆ ಕೈಮಗ್ಗ ಒಂದು ಇಲ್ಲ ಕೈಗಾರಿಕೆಯನ್ನು ಸ್ಥಾಪನೆ ಮಾಡ್ತಾ ಇದಾರೆ ಯುವಕರು ಸೇರ್ಬಿಟ್ಟು ಅದೇ ಈ ಯುವಕರು ಎಲ್ಲರೂ ಏನು ಮಾಡಬೇಕಂದ್ರೆ ಈ ವಾಪಸ್ ಹಣವನ್ನು ಪೇ ಮಾಡೋಕ್ಕೆ ಅವರು ಜವಾಬ್ದಾರ ಆಗಿರ್ತಾರೆ ಎಲ್ಲರಿಗೂ ಜವಾಬ್ದಾರಿ ಇದೆ ಅಂದರೆ ಸರ್ಕಾರ ಏನು ಅವರಿಗೆ ಹಣವನ್ನು ಕೊಟ್ಟಿರುತ್ತೆ ಆ ಹಣವನ್ನು ಪೇಮೆ ಹಣವನ್ನು ಪೇಮೆಂಟ್ ಮಾಡಕ್ಕೆ ಎಲ್ಲರೂ ಏನಂದರೆ ಆ ಜವಾಬ್ದಾರ ಆಗಿರ್ತಾರೆ ಅಂತ ಅರ್ಥ ಬ್ಯಾಂಕಿನಿಂದ ಸಾಲ ಪಡೆದ ಉದ್ಯಮಿಯನ್ನು ಸ್ಥಾಪಿಸಿ ಬ್ಯಾಂಕಿನಿಂದ ಸಾಲ ಪಡೆದು ಉದ್ಯಮಿಯನ್ನು ಸ್ಥಾಪಿಸಿ ಉತ್ಪಾದನೆ ಪ್ರಾರ ಪ್ರಾರಂಭಿಸುವ ಯುವಕರಿಗೆ ಸರ್ಕಾರದಿಂದ ಮಾರ್ಗದರ್ಶನ ನೀಡಲಾಗುತ್ತದೆ ಆದರೆ ಅವ್ರು ಏನು ಮಾಡತ್ತದ್ರೆ ಫ್ರಮ್ ಸ್ಟಾರ್ಟಿಂಗ್ ಅಂದರೆ ಉದ್ಯಮ ಸ್ಥಾಪ ಸ್ಥಾಪನೆ ಆಗೋದ್ರಿಂದ ಮತ್ತು ಪ್ರ ಪ್ರಾರಂಭದಿಂದ ಅಂದರೆ ಉತ್ಪಾದನೆವರೆಗೂ ಕೂಡ ಏನು ಮಾಡಲಾಗುತ್ತೆ ಸರ್ಕಾರದಿಂದ ಅವರಿಗೆ ಮಾರ್ಗದರ್ಶನ ನೀಡಲಾಗುತ್ತೆ ಯುವಕರಿಗೆ ಉದ್ಯೋಗ ಉತ್ತೇಜನ ನೀಡುವುದೇ ಇದನ್ನು ರೂಪಿಸಲಾಗುತ್ತೆ ಇಂಪಾರ್ಟೆಂಟ್ ಏನಾದರೆ ಯುವಕರಿಗೆ ಸ್ವ ಉತ್ತೇಜನ ಏನಾಗುತ್ತೆ ಅಂದರೆ ಇಲ್ಲಿ ಒಂದು ಒಂದು ಫ್ಯಾಕ್ಟ್ರಿ ಥರ ಸ್ಥಾಪನೆ ಮಾಡಿದ್ರೆ ಏನಾಗುತ್ತೆ ಇಲ್ಲಿ ಪ್ರೊಡಕ್ಷನ್ ಆಗುತ್ತೆ ಪ್ರೊಡಕ್ಷನ್ ಆಗೋದ್ರಿಂದ ಏನಾಗುತ್ತೆ ಪ್ರೊಡಕ್ಷನ್ ಮಾಡೋಕೆ ಏನು ಬೇಕಾಗುತ್ತೆ ಅಲ್ಲಿ ಎಂಪ್ಲಾಯ್ ಇದು ಬೇಕಾಗುತ್ತೆ ಲೇಬರ್ ಬೇಕಾಗುತ್ತೆ ಸೊ ಲೇಬರ್ ಬೇಕಾದ್ರೆ ಏನಾಗುತ್ತೆ ಎಷ್ಟು ಜನ ಉದ್ಯ ಯುವಕರಿಗೆ ಏನಾಗುತ್ತೆ ಸಿಗತ್ತೆ ಅಲ್ಲಿ ಉದ್ಯೋಗ ಸಿಗುತ್ತೆ ಇಂಟೆನ್ಶನ್ ಮೇನ್ ಇಂಟೆನ್ಶನ್ ಇಸ್ ಕ್ರಿಯೇಟಿಂಗ್ ದ ಜಾಬ್ ಅಪರ್ಚುನಿಟಿ ಫಾರ್ ದಿ ಯೂತ್ ಅಂತ ಅರ್ಥ ನೆಕ್ಸ್ಟ್ ನೋಡೋಣ ಅಂತಾರಾಷ್ಟ್ರೀಯ ಕ್ರಿಮಿನಲ್ ಕೋರ್ಟ್ ನ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಪ್ರಶ್ನೆಯನ್ನ ಕೇಳಿದಾರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಮೊದಲನೇ ಆಪ್ಷನ್ ಹೇಗ್ ಇಸ್ ದ ರೈಟ್ ಆನ್ಸರ್ ಆದ್ರೆ ನೆದರ್ಲ್ಯಾಂಡ್ ನ ಹೇಗ್ ನಲ್ಲಿ ಅಂತಾರಾಷ್ಟ್ರೀಯ ಕ್ರಿಮಿನಲ್ ಕೋರ್ಟ್ ನ ಕೇಂದ್ರ ಕಚೇರಿ ಇದೆ ವೆರಿ ಇಂಪಾರ್ಟೆಂಟ್ ಹಾಗಾದ್ರೆ ತಾವೆಲ್ಲರೂ ಕಾಮೆಂಟ್ ಸೆಕ್ಷನ್ ಉತ್ತರ ಹೇಳ್ಬೇಕೇನಂದ್ರೆ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ನ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ತಾವೆಲ್ಲರೂ ಕಮೆಂಟ್ ಸೆಕ್ಷನ್ ನಲ್ಲಿ ಉತ್ತರ ಹೇಳಬೇಕು ಆತೈತ ಕ್ರಿಮಿನಲ್ ಅಂತಾರಾಷ್ಟ್ರೀಯ ಕ್ರಿಮಿನಲ್ ಕೋರ್ಟ್ನ ಇಂಟರ್ನ್ಯಾಷನಲ್ ಕ್ರಿಮಿನಲ್ ನ ಕೇಂದ್ರ ಕಚೇರಿ ಹೇಗಲ್ಲಿದೆ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ನ ಕೇಂದ್ರ ಎಲ್ಲಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇದರ ಕುರಿತು ಡಿಸ್ಕಶನ್ ಮಾಡೋಣ ನೋಡ್ರಿ ಮಾರ್ಚ್ ಹದಿನೇಳು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಅಂತಾರಾಷ್ಟ್ರೀಯ ಕ್ರಿಮಿನಲ್ ಕೋರ್ಟ್ ರಷ್ಯಾದ ಅಧ್ಯಕ್ಷ ವಾಡ್ಲಿಮಿರ್ ಪುಟಿನ್ ಮತ್ತು ರಷ್ಯಾದ ಮಕ್ಕಳ ಹಕ್ಕುಗಳ ಕಮಿಷನ್ ಆಗಿರ್ತಕ್ಕಂಥ ಮರಿಯಾ ಅಂತಕ್ಕಂಥವರಿಗೆ ಮರಿಯಾ ವಿರುದ್ಧ ಯುಕ್ರೇನ್ ಆಕ್ರಮಿತ ಪ್ರದೇಶಗಳಿಂದ ಮಕ್ಕಳನ್ನು ಕಾನೂನು ಬಾಹಿರವರಿಗೆ ಬಾಹಿರವಾಗಿ ಗಡಿಪಾರು ಮಾಡು ಮತ್ತು ವರ್ಗಾಯಿಸುವ ಯುದ್ಧ ಅಪರಾಧಗಳಿಗೆ ಬಂಧನ ವಾರೆಂಟ್ಗಳನ್ನು ಹೊರಡಿಸಿದೆ ಇಲ್ಲಿ ಏನಾಗಿದೆ ಅಂದರೆ ತಮಿಳರಿಗೆ ಗೊತ್ತಿದೆ ಏನಂದರೆ ಯುಕ್ರೇನ್ ಮತ್ತು ರಷ್ಯಾದ ಮಧ್ಯದಲ್ಲಿ ಏನಾಗ್ತಾ ಇದೆ ಆ ಯುದ್ಧವನ್ನು ನಡೀತಾ ಇದೆ ಸೊ ಅಂದರೆ ಈ ರಷ್ಯಾ ಮತ್ತು ಯುಕ್ರೇನ್ ಉದ್ದ ಮಧ್ಯದಲ್ಲಿ ಯುದ್ಧ ನಡೆಯುವ ಸಂದರ್ಭದಲ್ಲಿ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಯುಕ್ರೇನ್ ಅಂದ್ರೆ ರಷ್ಯಾ ಏನ್ ಮಾಡಿದೆ ಕೆಲವೊಂದು ಪ್ರದೇಶಗಳನ್ನ ಯುಕ್ರೇನ್ ದ ಆಕ್ರಮಿಸಿಕೊಂಡಿದೆ ಸೊ ದಟ್ ಆ ಒಂದು ಪ್ರದೇಶದಿಂದ ಮಕ್ಕಳನ್ನ ಈ ಯುಕ್ರೇನ್ ದಿಂದ ರಷ್ಯಾಕ್ಕೆ ಏನ್ ಮಾಡ್ತಾ ಇದೆ ಟ್ರಾನ್ಸ್ಪೋರ್ಟೇಶನ್ ಅನ್ನ ಮಾಡ್ತಾ ಇದ್ದಾರೆ ಇದು ಯುದ್ಧ ಅಪರಾಧ ಕಾನೂನು ಬಾಹಿರವಾಗಿ ವಾಲ್ಡಿಮಿರ್ ಪುಟಿನ್ ಮತ್ತು ವಾಲ್ಡಿಮಿರ್ ಪುಟಿನ್ ಮಾಡ್ತಾ ಇದ್ದಾರೆ ಆ ಒಂದು ರಷ್ಯಾದ ಮಕ್ಕಳ ಹಕ್ಕುಗಳ ಕಮಿಷನರು ಇದ್ರ ವಿರುದ್ಧವಾಗಿ ಏನೂ ಕ್ರಮವನ್ನು ತೆಗೆದುಕೊಂಡಿಲ್ಲ ಅನ್ನೋ ಉದ್ದೇಶದಿಂದಾಗಿ ಅಂತಾರಾಷ್ಟ್ರೀಯ ಕ್ರಿಮಿನಲ್ ಕೋರ್ಟ್ ಏನ್ ಮಾಡಿದೆ ಅವರ ವಿರುದ್ಧವಾಗಿ ವಾರೆಂಟ್ ಅನ್ನ ಹೊರಡಿಸಿದೆ ದಿಸ್ ಇಸ್ ದ ನ್ಯೂಸ್ ಇನ್ ಕಾಂಟೆಕ್ಸ್ಟ್ ಹಾಗಾದ್ರೆ ನಮ್ಮ ಎಕ್ಸಾಮ್ ದೃಷ್ಟಿಯಿಂದಾಗಿ ದಿಸ್ ಇಸ್ ನಾಟ್ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಏನಂದ್ರೆ ಅಂತಾರಾಷ್ಟ್ರೀಯ ಕ್ರಿಮಿನಲ್ ಕೋರ್ಟ್ ಅಂದ್ರೆ ಏನು ಅದಕ್ಕೆ ಸಿಗ್ನೇಟರಿ ಆಗಿದ ಇಲ್ವೋ ಅದರ ಡೊಮೇನ್ ಏನು ಅಥವಾ ಯಾವಾಗ ಸ್ಥಾಪನೆ ಆಯಿತು ದೀಸ್ ಆರ್ ಫ್ಯಾಕ್ಟ್ಸ್ ಬಿಕಮ್ ಇಂಪಾರ್ಟೆಂಟ್ ಸೊ ಅದ್ರ ಕುರಿತು ನಾವೇನು ಮಾಡೋಣ ಡಿಸ್ಕಶನ್ ಮಾಡ್ತಾ ಹೋಗೋಣ ನೋಡಿ ಅಂತಾರಾಷ್ಟ್ರೀಯ ಕ್ರಿಮಿನಲ್ ಕೋರ್ಟ್ ಅಂತ ಹೇಳ್ತೀವಿ ಸೊಟ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಅಂತ ಇಂಗ್ಲಿಷ್ ನ ಹೇಳ್ತೀವಿ ಸಿಂಪಲ್ ಆಗಿ ಐ ಅಂತ ಹೇಳ್ತೀವಿ ನೋಡಿ ಇದ್ರ ಸ್ಥಾಪನೆ ಆಗಿದ್ದು ಆಕ್ಚುಲಿ ಒಂದೊಂಬತ್ತೆಂಟರಲ್ಲಿ ಸಾವಿರದ ಒಂಬೈನೂರ ರೋಮ್ ಸ್ಟೇಟಸ್ ವೆರಿ ಇಂಪಾರ್ಟೆಂಟ್ ರೋಮ್ ಸ್ಟೇಟಸ್ ಮುಖಾಂತರ ಸ್ಥಾಪನೆ ಆಯಿತು ಇಲ್ಲಿ ರೋಮ್ ಸ್ಟೇಟಸ್ ಸ್ಟೇಟ್ ಸಾರಿ ಸ್ಟೇಟ ಸ್ಟ್ಯಾಟ್ಯೂಟ್ ರೋಮ್ ಸ್ಟ್ಯಾಟ್ಯೂಟ್ ಅಂದ್ರೆ ಏನಂದ್ರೆ ಇಲ್ಲಿ ಸಿಂಪಲ್ ಆಗಿದೆ ಒಂದು ಶಾಸನ ಅಂದಂಗೆ ಅರ್ಥ ಆಯ್ತಾ ರೋಮ್ ಸ್ಟ್ಯಾಟ್ಯೂಟ್ ಅಂದ್ರೆ ಏನು ಒಂದು ಶಾಸಕ ಇತ್ತರ ಸೊ ದಟ್ ಈ ಒಂದು ರೋಮ್ ಸ್ಟ್ಯಾಟ್ಯೂಟ್ ಎಂಬ ಒಪ್ಪಂದಡಿಯಲ್ಲಿ ಇದನ್ನ ಸ್ಥಾಪನೆ ಮಾಡಲಾಯಿತು ಇದರ ಕೇಂದ್ರ ಕಚೇರಿಯಲ್ಲಿ ಕಂಡು ಬರುತ್ತೆ ನೆದರ್ಲ್ಯಾಂಡ್ಸ್ ನಲ್ಲಿ ಗೊತ್ತಿರಬೇಕು ಬಹಳ ಇಂಪಾರ್ಟೆಂಟು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟ್ ಸಾರಿ ಇಂಟರ್ನ್ಯಾಷನಲ್ ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಸ್ಥಾಪನೆ ಆಯಿತು ಯಾವುದೋ ಒಂದು ಸ್ಟ್ಯಾಟ್ಯೂ ಮುಖಾಂತರ ಸ್ಟ್ಯಾಟ್ಯೂಟ್ ಮುಖಾಂತರ ರೋಮ್ ಸ್ಟ್ಯಾಟ್ಯೂಟ್ ಮುಖಾಂತರ ಸ್ಥಾಪನೆ ಆಯಿತು ಸೊ ದಟ್ ಇದರ ಕೇಂದ್ರ ಕಚೇರಿಯಲ್ಲಿ ಕಂಡು ಬರುತ್ತೆ ನೆದರ್ಲ್ಯಾಂಡ್ಸ್ ನ ಹೇಗಿನಲ್ಲಿ ಕಂಡು ಬರುತ್ತೆ ಹಾಗಾದ್ರೆ ಇದರ ಒಂದು ಉದ್ದೇಶ ಏನಂದ್ರೆ ನರಮೇಧ ಅಂದ್ರೆ ಇಂಗ್ಲಿಷ್ ನಲ್ಲಿ ಜಿನೋಸೈಡ್ ಅಂತ ಹೇಳ್ತೀವಿ ಯುದ್ಧ ಅಪರಾಧಗಳು ಮಾನವೀಯತೆ ವಿರುದ್ಧದ ಅಪರಾಧಗಳು ಮತ್ತು ಆಕ್ರಮಣಶೀಲತೆ ಅಪರಾಧಗಳು ಸೇರಿದಂತೆ ಅಂತಾರಾಷ್ಟ್ರೀಯ ಸಮುದಾಯದ ಒಂದು ಕಾಳಜಿ ಗಂಭೀರ ಅಪರಾಧಗಳನ್ನು ಆರೋಪ ಹೊತ್ತಿರುವ ವ್ಯಕ್ತಿಗಳ ವಿರುದ್ಧ ಇದು ತನಿಖೆಯನ್ನು ಮಾಡುತ್ತದೆ ಅಂದ್ರೆ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಸಾರಿ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಆಮ್ ಸಾರಿ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ನ ಒಂದು ಉದ್ದೇಶ ಏನಂದ್ರೆ ಒಂದು ನರಮೇಧ ಅಂದರೆ ಜನೋಸಡೆಯಾಗಿರ್ಬೋದು ಯುದ್ಧ ಅಪರಾಧಗಳಾಗಿರ್ಬೋದು ಮಾನವೀಯತೆ ವಿರುದ್ಧದ ಅಪರಾಧಗಳು ಅದು ಏನಾದರೂ ಅಂತಾರಾಷ್ಟ್ರೀಯ ಸಮುದಾಯಕ್ಕೆ ಕಾಳಜಿ ಅಂದ್ರೆ ಗಂಭೀರವಾಗಿ ವಿರುದ್ಧ ಗಂಭೀರವಾಗಿ ಅಪರಾಧವನ್ನ ಮಾಡಿದ್ರೆ ಇಂಡಿವಿಜುವಲ್ ವಿರುದ್ಧವಾಗಿ ಏನ್ ಮಾಡುತ್ತಿದೆ ಇಂಡಿವಿಜುವಲ್ ಆಗಿ ಏನ್ ಮಾಡುತ್ತೆ ತನಿಖೆಯನ್ನು ಮಾಡುತ್ತೆ ಇಂಡಿವಿಜುವಲ್ ವಿರುದ್ಧ ಅಂದ್ರೆ ಈಗ ಒಳ್ಳೆ ಮರಿ ಪುಟ್ಟಿನ ವಿರುದ್ಧವಾಗಿ ಆದೇಶವನ್ನು ಹೊಡೆಸಿದಿಲ್ಲ ಆ ತರನಾಗಿರ್ತಕ್ಕಂಥ ಕೇಸ್ಗಳನ್ನು ಇದು ಹೇರಿಂಗ್ ಮಾಡುತ್ತೆ ಅಂದ್ರೆ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಅಂತಕ್ಕಂಥದ್ದು ಇನ್ನ ಇದಕ್ಕೂ ನೂರ ಇಪ್ಪತ್ತ್ ಮೂರು ದೇಶಗಳು ರೋಮ್ ಶಾಸನಕ್ಕೆ ಪಕ್ಷವಾಗಿವೆ ಅದರ ನಾನೇನಿದೆ ರೋಮ್ ಸ್ಟ್ಯಾಟ್ಯೂಟ್ ಅಂತ ಏನು ಹೇಳಿದೆ ಅಂದರೆ ಸಿಂಪಲ್ ಆಗಿ ನೂರ ಇಪ್ಪತ್ತ್ ಮೂರು ದೇಶಗಳು ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ನ ಒಂದು ಸದಸ್ಯ ರಾಷ್ಟ್ರವಾಗಿದ್ದಾವೆ ಐಸಿಸಿ ನ್ಯಾಯವ್ಯಾಪ್ತಿ ಜುಲೈ ಒಂದು ಎರಡು ಸಾವಿರದ ಎರಡರರಂದು ಜಾರಿಗೆ ಬಂದ ನಂತರ ಸಂಭವಿಸುವ ಅಪರಾಧಗಳಿಗೆ ಸೀಮಿತವಾಗಿದೆ ಅಂದ್ರೆ ಸಾವಿರದ ಒಂಬೈನೂರ ಹನ್ನೆರಡದೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಸ್ಥಾಪನೆ ಆಯ್ತಿದ್ದು ತೊಂಬತ್ತೆಂಟರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಸ್ಥಾಪನೆ ಆಗಿದೆ ಬಟ್ ಇದರ ಒಂದು ನ್ಯಾಯಮಿತಿ ಅಪರಾಧಗಳು ಎಲ್ಲಿಂದ ಕರಗಡೆ ಮಾಡುತ್ತೆ ಎರಡು ಸಾವಿರದ ಎರಡು ಎರಡು ಸಾವಿರದ ಎರಡರ ನಂತರ ಏನು ಅಪರಾಧಗಳಾಗಿದ್ದಾವೆ ಅರದ ಅದರ ವಿರುದ್ಧವಾಗಿ ಮಾತ್ರ ಇದು ಕ್ರಮವನ್ನು ತೆಗೆದುಕೊಳ್ಳುತ್ತ ಹೊರತು ಸಾವಿರದ ಒಂಬೈನೂರ ಎರಡು ಸಾವಿರದ ಎರಡರ ಹಿಂದೆ ಆಗಿರ್ತಕ್ಕಂಥ ಅಪರಾಧಗಳ ವಿರುದ್ಧ ಇದು ಕ್ರಮವನ್ನು ತೆಗೆದುಕೊಳ್ಳಲ್ಲ ಯಾವುದು ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಭಾರತ ಚೀನಾ ಮತ್ತು ಅಮೆರಿಕ ದೇಶಗಳು ಈ ಒಪ್ಪಂದವನ್ನು ಅಂಗೀಕರಿಸಲ್ಲ ಇದು ಫ್ಯಾಕ್ಟ್ ಗೊತ್ತಿರಬೇಕು ಭಾರತ ಇಂಡಿಯಾ ಅಮೆರಿಕ ಆ್ಯಂಡ್ ಚೈನಾ ಆರ್ ನಾಟ್ ಎ ಸಿಗ್ನೇಟರಿ ಟು ದೆ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಅರ್ಥ ಆಯ್ತಾ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟಿಗೆ ಈ ಮೂರು ದೇಶಗಳು ಸಿಗ್ನೇಚರ್ ಮಾಡಿಲ್ಲ ಈ ಮೂರು ದೇಶಗಳು ಅದರ ಸದಸ್ಯ ರಾಷ್ಟ್ರಗಳು ಇಲ್ಲ ಅಂತಕ್ಕಂಥ ಫ್ಯಾಕ್ಟ್ಸ್ ಗೊತ್ತಿರಬೇಕು ನಿಮಗೆ ಸ್ಟೇಟ್ಮೆಂಟ್ ಬೇಸ್ಡ್ ಪ್ರಶ್ನೆ ಕೇಳಿದಾಗೂ ಆ ಫ್ಯಾಕ್ಟ್ಸ್ ಗೊತ್ತಿರಬೇಕು ಇನ್ನು ಇಂಡಿವಿಜುವಲ್ ಅಂದ್ರೆ ಸಿಂಪಲ್ ಆಗಿ ಡೈರೆಕ್ಟ್ ಪ್ರಶ್ನೆ ಕೇಳಿದಾಗೂ ಕೂಡ ಇವೆಲ್ಲ ಇನ್ಫಾರ್ಮೇಶನ್ ತಮ್ಮ ತಲೆಯಲ್ಲಿ ಇರಬೇಕಾಗುತ್ತೆ ನೆಕ್ಸ್ಟ್ ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ಅಂದ್ರೆ ಅಂತಾರಾಷ್ಟ್ರೀಯ ಬುಕರ್ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತ್ ಮೂರರ ಒಂದು ಲಾಂಗ್ ಲಿಸ್ಟ್ಗೆ ನಾಮನಿರ್ದೇಶನಗೊಂಡ ಆ ಪುಕ್ಕೂಜಿ ಕಾದಂಬರಿ ಯಾವ ಭಾಷೆದಾಗಿದೆ ಅಂತ ಪ್ರಶ್ನೆಯನ್ನ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ದಟ್ ಈಸ್ ತಮಿಳು ಈಸ್ ದ ರೈಟ್ ಆನ್ಸರ್ ನೋಡಿ ಈ ಕಾದಂಬರಿ ಹೆಸರು ಗೊತ್ತಿರಬೇಕು ಇದು ಯಾವ ಭಾಷೆಗೆ ಸಂಬಂಧಪಟ್ಟಿದೆ ಅಂದ್ರೆ ತಮಿಳು ಭಾಷೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಪೆರುಮಾಳ ಮುರುಘನ್ ಅವರ ಒಂದು ಕಾದಂಬರಿ ಪುಕ್ಕೂಜಿ ಅನ್ನು ಇಂಗ್ಲಿಷ್ನಲ್ಲಿ ನಲ್ಲಿ ಫೈರ್ ಎಂದು ಕರೆಯಲಾಗುತ್ತೆ ಅಂದ್ರೆ ಇದೇನು ಫೋಕೋರ್ಸ ವರ್ಷ ನಾವೇನಾದ್ರೂ ಅಂತಾರಾಷ್ಟ್ರೀಯ ಬುಕ್ಕರ್ ಪ್ರಶಸ್ತಿಯನ್ನು ಪಡೆಯಬೇಕಾದ್ರೆ ಅದು ಇಂಗ್ಲೀಷ್ ನಲ್ಲಿ ಟ್ರಾನ್ಸ್ಲೇಟ್ ಆಗಬೇಕು ನೋಡಿ ಇಂಗ್ಲಿಷ್ ನಲ್ಲಿ ಇದಕ್ಕೆ ಫೈರ್ ಅಂತ ಹೆಸರಿನಲ್ಲಿ ಟ್ರಾನ್ಸ್ಲೇಟ್ ಅನ್ನು ಮಾಡಲಾಗಿದೆ ಇದನ್ನ ಅಂತಾರಾಷ್ಟ್ರೀಯ ಬುಕ್ಕರ್ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಒಂದು ಲಾಂಗ್ ಲಿಸ್ಟ್ಗೆ ನಾಮ ನಿರ್ದೇಶನಗೊಂಡಿದೆ ಇದು ಪಡೆದುಕೊಂಡಿಲ್ಲ ಇನ್ನು ನಾಮ ನಿರ್ದೇಶನವಾಗಿದೆ ದಟ್ ಒಂದು ವಿಶೇಷತೆನ ಕ್ರಿಯೇಟ್ ಮಾಡಿದೆ ಅಂದ್ರೆ ಈ ಪುಸ್ತಕ ಮನ್ನಣೆ ಪಡೆದ ಮೊದಲ ತಮಿಳು ಕಾದಂಬರಿ ಎಂಬ ಹೆಗ್ಗಗಳಿಗೆ ಪಾತ್ರವಾಗಿದೆ ಅರ್ಥಾಯ್ತಾ ಈ ತರ ನಾಮ ನಿರ್ದೇಶನಗೊಂಡ ತಮಿಳಿನ ಮೊದಲ ಕಾದಂಬರಿ ಯಾವುದಂದ್ರೆ ಪೊಕ್ಕುಜಿ ಅಂತಕ್ಕಂಥ ಕಾದಂಬರಿ ನೋಡಿ ಈ ಕಾದಂಬರಿ ರಚನೆ ಮಾಡಿದರೆ ಆದರೆ ಪೆರಿಮಾಳ ಮುರುಗನ್ ಅಂತಕ್ಕಂಥವ್ರು ಇದನ್ನ ರಚನೆ ಮಾಡಿದ್ದಾರೆ ಅಂತಕ್ಕಂಥದ್ದು ಗೊತ್ತಿರಬೇಕು ಎಸ್ ನೆಕ್ಸ್ಟ್ ನೋಡೋಣ ನೋಡೋಣ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ಇತ್ತೀಚೆಗೆ ಯಾವ ನಗರವನ್ನ ಎಸ್ ಸಿ ಒ ಎಸ್ ಸಿ ಓ ಸಂಘ ಕೋಪರೇಷನ್ ಆರ್ಗನೈಸೇಷನ್ ಅಂತ ಹೇಳ್ತೀವಿ ಪ್ರವಾಸೋದ್ಯಮ ಮತ್ತು ಸಾಂಸ್ಕೃತಿಕ ರಾಜಧಾನಿ ಎಂದು ಘೋಷಿಸಲಾಗಿದೆ ಎಸ್ ಸಿ ಒನ ಪ್ರವಾಸೋದ್ಯಮ ಮತ್ತು ಸಂಸ್ಕೃತ ರಾಜಧಾನಿ ಅಂತ ಯಾವ ನಗರವನ್ನು ಘೋಷಿಸಲಾಗಿದೆ ಅಂದ್ರೆ ನೋಡಿ ಸರಿಯಾಗಿರ್ತಕ್ಕಂಥ ಉತ್ತರ ಅಂದರೆ ಕಾಶಿ ಅಂತಕ್ಕಂಥ ಸ್ಥಳ ಅರ್ಧ ಕಾಶಿ ಅಂತಕ್ಕಂಥ ಸ್ಥಳವನ್ನ ಇತ್ತೀಚೆಗೆ ಎಸ್ಸಿಯುವನ ಪ್ರವಾಸೋದ್ಯಮ ಮತ್ತು ಸಾಂಸ್ಕೃತಿಕ ರಾಜಧಾನಿ ಅಂತ ಘೋಷಣೆಯನ್ನು ಮಾಡಲಾಗಿದೆ ವೆರಿ ಇಂಪಾರ್ಟೆಂಟು ಅದರ ಕುರಿತು ಡಿಸ್ಕಷನ್ ಮಾಡ್ತಾ ಹೋಗೋಣ ನೋಡಿ ಉತ್ತರ ಪ್ರದೇಶದ ವಾರಣಾಸಿ ವಾರಣಾಸಿಯ ಒಂದು ಕಾಶಿಯಲ್ಲಿ ನಡೆದ ಎಸ್ ಯುವ ಪ್ರವಾಸೋದ್ಯಮ ಆಡಳಿತಗಳ ಮುಖ್ಯಸ್ಥರ ಸಭೆಯಲ್ಲಿ ಕಾಸಿಯನ್ನು ಸಾಂಘಾಯ್ ಸಹಕಾರ ಸಂಸ್ಥೆಯ ಮೊದಲ ಪ್ರವಾಸೋದ್ಯಮ ಮತ್ತು ಸಾಂಸ್ಕೃತಿಕ ರಾಜಧಾನಿ ರಾಜಧಾನಿ ಎಂದು ಘೋಷಿಸಲಾಗಿದೆ ವೆರಿ ಇಂಪಾರ್ಟೆಂಟು ಇತ್ತೀಚೆಗೆ ಏನಂದ್ರೆ ಎಸ್ ಸಿ ಒ ಸಂಘಾಯ್ ಕೋಆಪರೇಷನ್ ಆರ್ಗನೈಜೇಷನ್ ಒಂದು ಪ್ರವಾಸೋದ್ಯಮ ಸಚಿವರ ನಡೆದಿತ್ತು ಮೀಟಿಂಗ್ ಅನ್ನು ನಡೆದಿತ್ತು ಎಲ್ಲಿ ನಡೆದಿತ್ತು ಉತ್ತರ ಪ್ರದೇಶದ ಒಂದು ವಾರಣಾಸಿಯಲ್ಲಿ ನಡೆದಿತ್ತು ನೋಡ ಉತ್ತರ ಪ್ರದೇಶದ ವಾರಣಾಸಿ ಸಮಯದಲ್ಲಿ ಇರತಕ್ಕಂಥ ಇಂಪೋರ್ಟ್ ಆಗಿರ್ತಕ್ಕಂಥ ಸ್ಥಳ ಯಾವುದಂದ್ರೆ ಹಿಂದೂಗಳ ಪವಿತ್ರವಾಗಿರ್ತಕ್ಕಂಥ ಸ್ಥಳ ಈ ಕಾಶಿ ಕಾಶಿಯನ್ನು ಏನ್ ಮಾಡಿದಾರೆ ಅಂದ್ರೆ ಸಂಘಾಯ ಸಹಕಾರ ಸಂಸ್ಥೆಯ ಪ್ರವಾಸೋದ್ಯಮ ಮತ್ತು ಸಾಂಸ್ಕೃತಿಕ ರಾಜಧಾನಿ ಎಂದು ಘೋಷಣೆಯನ್ನ ಮಾಡಲಾಗಿದೆ ದಿಸ್ ಮಚ್ ವಿ ಹೌ ಟು ರಿಮೆಂಬರ್ ಪ್ರವಾಸೋದ್ಯಮ ಆಡಳಿತಗಳ ಎಸ್ ಒಂದು ಮುಖ್ಯಸ್ಥರ ಸಭೆಯು ಎರಡು ಸಾವಿರದ ಇಪ್ಪತ್ನಾಲ್ಕು ಕಜಾಕಿಸ್ತಾನದಲ್ಲಿ ನಡೆಯಲಿದೆ ಅಂದ್ರೆ ಈ ಒಂದು ಪ್ರವಾಸೋದ್ಯಮ ಆಡಳಿತಗಳ ಎಸ್ ಸಿ ಓ ಮುಖ್ಯಸ್ಥರ ಸಭೆ ಇತ್ತೀಚೆಗೆ ನಡೆದಿತ್ತು ಉತ್ತರ ಪ್ರದೇಶದಲ್ಲಿ ನಡೆದಿತ್ತು ನೆಕ್ಸ್ಟ್ ಸಭೆಯಲ್ಲಿ ನಡೆಯಲಿದೆ ಅಂದ್ರೆ ಕಜಾಕಿಸ್ತಾನ ಅಂತಕ್ಕಂಥದ್ದು ಗೊತ್ತಿರಬೇಕು ದಿಸ್ ಇಸ್ ನ್ಯೂಸ್ ಇನ್ ಕಾಂಟೆಕ್ಸ್ಟ್ ಹಾಗಾದ್ರೆ ಎಸ್ ಸಿ ಓ ಅಂದ್ರೆ ಏನು ಸಂಘಾಯ್ ಕೋಪರೇಷನ್ ಆರ್ಗನೈಜೇಷನ್ ಅಂದ್ರೆ ಏನು ಸಂಘಾರ್ ಸಹಕಾರ ಸಂಸ್ಥೆ ಅಂದ್ರೆ ಏನು ಅದು ಯಾವಾಗ ಸ್ಥಾಪನೆ ಆಯಿತು ಅಂದ್ರೆ ಎಷ್ಟು ರಾಷ್ಟ್ರಗಳಿದಾವೆ ಅಂತಕ್ಕಂಥ ಫ್ಯಾಕ್ಟ್ಸ್ ನಮ್ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ಕೂಡ ಏನ್ ಮಾಡೋಣ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ ನೋಡಿ ಶಾಂಗೈ ಸಹಕಾರ ಸಂಸ್ಥೆ ಅಂತ ಹೇಳ್ತೀವಿ ಶಂಘಾಯ್ ಸಹಕಾರ ಸಂಸ್ಥೆಯನ್ನ ಎಸ್ ಸಿ ಅಂತ ಹೇಳ್ತೀವಿ ಸಿಂಪಲ್ ಆಗಿ ಶಂಘಾಯ್ ಕೋಆಪರೇಷನ್ ಆರ್ಗನೈಜೇಷನ್ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತೀವಿ ಇದು ಒಂದು ಶಾಶ್ವತ ಅಂತರ ಸರ್ಕಾರಿ ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿದೆ ಇಟ್ ಈಸ್ ದ ಇಂಟರ್ ಗೋರ್ನಾಮೆಂಟಲ್ ಇಂಟರ್ ನ್ಯಾಷನಲ್ ಆರ್ಗನೈಜೇಷನ್ ಅಂತ ಹೇಳ್ತೀವಿ ನೋಡ್ರಿ ಇಂಟರ್ ಗೋರ್ನಾಮೆಂಟಲ್ ಇಂಟರ್ ನ್ಯಾಷನಲ್ ಆರ್ಗನೈಜೇಷನ್ ಇದು ಎರಡು ಸಾವಿರದ ಒಂದರಲ್ಲಿ ಇದನ್ನ ಸ್ಥಾಪನೆ ಮಾಡಲಾಯಿತು ಅಂದ್ರೆ ರಚನೆ ಮಾಡಲಾಯಿತು ಆಕ್ಚುಲಿ ಜಾರಿಗೆ ಬಂದದ ಎಷ್ಟು ಅಂದ್ರೆ ಎರಡ್ ಸಾವಿರದ ಮೂರರಲ್ಲಿ ಯಾವ ಸಂಸ್ಥೆ ಎಸ್ ಸಿ ಅಂತಕ್ಕಂಥ ಸಂಸ್ಥೆ ಇನ್ನು ಎಸ್ಸಿಒ ಸಂಸ್ಥೆಯ ಒಂದು ಸಂಸ್ಥಾಪಕ ರಾಷ್ಟ್ರಗಳ ಬಗ್ಗೆ ಮಾತಾಡ್ತಾ ಬಂದಾಗ ನೋಡಿ ಇದರ ಒಂದು ಸಂಸ್ಥಾಪಕ ಸದಸ್ಯರು ಯಾರಂದ್ರೆ ಕಜಕಿಸ್ತಾನ್ ಚೀನಾ ಕಿರ್ಗಿಸ್ತಾನ್ ರಷ್ಯಾ ಮತ್ತು ತಜಕಿಸ್ತಾನ್ ಈ ಐದು ರಾಷ್ಟ್ರಗಳು ಏನಂದ್ರೆ ಇದರ ಒಂದು ಸಂಸ್ಥಾಪಕ ರಾಷ್ಟ್ರಗಳು ಇದರ ಸಂಸ್ಥಾಪಕ ರಾಷ್ಟ್ರಗಳು ಎಸ್ಸಿ ಓ ಅನ್ನೋ ಸಂಸ್ಥಾಪಕ ರಾಷ್ಟ್ರಗಳು ದಟ್ ಆದುದರಿಂದಾಗಿ ಮೊದಲು ಈ ಒಂದು ಸಂಘಟನೆಯನ್ನ ಶಾಂಘಾಯ್ ಫೈವ್ ಅಂತ ಕರಿತಾ ಇದ್ರು ಅರ್ಥ ಆಯ್ತಾ ಶಾಂಘಾಯ್ ಅಂತ ಮೊದಲಿನ ಹೆಸರು ಯಾಕಂದ್ರೆ ಐದು ರಾಷ್ಟ್ರಗಳು ಸೇರಿಬಿಟ್ಟು ಇದನ್ನ ಸ್ಥಾಪನೆ ಮಾಡಿದರು ನಂತರ ಅಂದ್ರೆ ಉಜಬೇಕಿಸ್ತಾನ ಇದರ ಒಂದು ಸದಸ್ಯ ರಾಷ್ಟ್ರವಾಯ್ತು ಉಜಬೇಕಿಸ್ತಾನ ಇದರ ಸದಸ್ಯ ರಾಷ್ಟ್ರವಾದ ಮೇಲೆ ಇದಕ್ಕೆ ಏನ್ ಮಾಡಿದ್ರೆ ಅಂದ್ರೆ ಎಸ್ ಸಿ ಓ ಅಂತ ಮರುನಾಮಕರಣ ಮಾಡಿದ್ರು ಅರ್ಥ ಆಯ್ತಾ ಎಸ್ ಸಿ ಓ ಅಂತ ಮರುನಾಮಕರಣ ಮಾಡಿದ್ರು ಉಜ್ಬೇಕಿಸ್ತಾನ್ ಸೇರಿದಾಗ ಅಂದ್ರೆ ಎರಡ್ ಸಾವಿರದ ಒಂದರ ಒಂದರಲ್ಲಿ ಇದನ್ನು ಕೂಡ ಸೇರ್ಕೊಳ್ಳುತ್ತೆ ಶಂಘಾಯ್ ಕೋಪರೇಷನ್ ಆರ್ಗನೈಸೇಷನ್ ಅಂತ ಮರುನಾಮಕರಣವನ್ನು ಮಾಡಿದ್ರು ಹಾಗಾದ್ರೆ ಭಾರತ ಇದರ ಸದಸ್ಯ ರಾಷ್ಟ್ರ ಏನೋ ಅಂತ ಪ್ರಶ್ನೆ ಕೇಳಿದ ನೋಡ್ರಿ ಭಾರತ ಮತ್ತು ಪಾಕಿಸ್ತಾನ ಎರಡ್ ಸಾವಿರದ ಹದಿನೇಳರಲ್ಲಿ ಈ ಸಂಸ್ಥೆಗೆ ಸೇರ್ಪಡೆಗೊಂಡಿದೆ ಅಂದ್ರೆ ಭಾರತನು ಕೂಡ ಈ ಒಂದು ಸಂಘ ಕೋಆಪರೇಷನ್ ಆರ್ಗನೈಜೇಷನ್ ನ ಒಂದು ಸದಸ್ಯ ರಾಷ್ಟ್ರವಾಗಿದೆ ಕೆಳಗಡೆ ಇನ್ನೊಂದು ಫ್ಯಾಕ್ಟ್ ಇಂಪಾರ್ಟೆಂಟ್ ಏನಂದ್ರೆ ಇರಾನ್ ದೇಶವು ಇದರ ಸದಸ್ಯ ರಾಷ್ಟ್ರವಾಗಿದೆ ಇತ್ತೀಚೆಗೆ ಇರಾನ್ ಕೂಡ ಈ ಒಂದು ನ ಸದಸ್ಯ ರಾಷ್ಟ್ರವಾಗಿದೆ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅರ್ಥ ಆಯ್ತಾ ಇವೆಲ್ಲ ಫ್ಯಾಕ್ಟ್ಸ್ ಗೊತ್ತಿರಬೇಕು ಸಂಸ್ಥಾಪಕ ಸದಸ್ಯ ರಾಷ್ಟ್ರಗಳ ಪ್ರಸ್ತುತ ಎಷ್ಟು ಸದಸ್ಯ ರಾಷ್ಟ್ರಗಳಾದವೆ ಇತ್ತೀಚೆಗೆ ಯಾವ ಸೇರ್ಕೊಂಡಿದೆ ಆಮೇಲೆ ಯಾವಾಗ ಸ್ಥಾಪನೆ ಆಯ್ತು ಅಂತಕ್ಕಂಥದ್ದು ತಮ್ಮ ತಲೆಯಲ್ಲಿ ಇರಬೇಕು ಎಸ್ ನೆಕ್ಸ್ಟ್ ನೋಡೋಣ ನೋಡಿ ನೆಕ್ಸ್ಟ್ ಏನಂದ್ರೆ ಒನ್ಲೈನ್ ಮೊದಲೇ ಪ್ರಶ್ನೆ ಗ್ಲೋಬಲ್ ಮೆಲೇಡ್ಸ್ ಶ್ರೀ ಅನ್ನ ಸಮ್ಮೇಳನದ ಆತಿಥ್ಯ ನಗರ ಯಾವುದು ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ನವದೆಹಲಿ ಯಾವ ಕೇಂದ್ರ ಸಚಿವಾಲಯವು ಪಿ ಎಂ ಮಿತ್ರ ಯೋಜನೆಯನ್ನು ಜಾರಿಗೊಳಿಸುತ್ತದೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಜವಳಿ ಸಚಿವಾಲಯ ಇನ್ನು ಯಾವ ಕೇಂದ್ರ ಸಚಿವಾಲಯವು ಭಾರತದಲ್ಲಿ ಮಹಿಳೆಯರು ಮತ್ತು ಪುರುಷರ ಎರಡ್ ಸಾವಿರದ ಇಪ್ಪತ್ತೆರಡರ ವರದಿಯನ್ನು ಪ್ರಾರಂಭಿಸುತ್ತಾರೆ ಸಾಂಖ್ಯಿಕ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ ಸುದ್ದಿಯಲ್ಲಿ ಕಾಣಿಸಿಕೊಂಡ ರಕುನಾ ನಾಯಿ ಯಾವ ಪ್ರದೇಶಕ್ಕೆ ಸ್ಥಳೀಯವಾಗಿದೆ ಅಂದ್ರೆ ದಟ್ ಈಸ್ ಏಷ್ಯಾ ಅಂತ ಹೇಳ್ತೀವಿ ಸೊ ದಟ್ ಇವತ್ತಿಗೆ ಮುಗಿಸೋಣ ಮತ್ತೆ ಮುಂದಿನ ಥ್ಯಾಂಕ್ ಭೇಟಿ ಫ್ರೆಂಡ್ಸ್ ಟೇಕ್ ಕೇರ್ ಬೈ ಬೈ